ಬ್ಯಾಕ್ ಫ್ರೆಂಡ್ಸ್, ಯೂಟ್ಯೂಬ್ದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬಿಗ್ ಬಾಸ್ ಕನ್ನಡ ಏನಿದೆ ಅದು ರೀಸ್ಟಾರ್ಟ್ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಲಾಕ್ಡೌನ್ ಸಂಬಂಧ ಏನು ಟೆಂಪ್ರರಿಲಿ ಸಸ್ಪೆಂಡ್ ಆಗಿತ್ತು ಅಂದರೆ ಶಟ್ ಡೌನ್ ಆಗಿತ್ತು ಕನ್ನಡ ಬಿಗ್ ಬಾಸ್, ಈಗ ಅದು ರೀಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ನ್ಯೂಸ್ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ನ್ಯೂಸ್ ಏನಿದೆ ಇದು ರಿಯಲ್ ಅಥವಾ ಸುಳ್ಳ, ಒಂದೇಳೆ ಬಿಗ್ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆದರೆ ಯಾವಾಗ ಯಾವ ಒಂದು ಡೇಟಿಗೆ ರೀಸ್ಟಾರ್ಟ್ ಆಗುತ್ತೆ ಅಂತ ಇವ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ನೀವು ಹೊಸ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಕೂಡ ಮಾಡೋದನ್ನು ಕೂಡ ಮರಿಬೇಡಿ. ಹೌದು ಫ್ರೆಂಡ್ಸ್, ಲಾಕ್ಡೌನ್ ಸಂಬಂಧ ಏನು ಕನ್ನಡ ಬಿಗ್ ಬಾಸ್ ಏನಾದ್ರು ಟೆಂಪ್ರರಿ ಸಸ್ಪೆಂಡ್ ಆಗಿತ್ತು, ಈಗ ಅದು ರೀಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನ್ಯೂಸ್ ಬಗ್ಗೆ ಹೇಳಬೇಕಾದ್ರೆ ಇದರದು ಕಲರ್ಸ್ ಕನ್ನಡ ಹೆಡ್ ಏನಿದ್ದಾರೆ ಪರಮೇಶ್ವರ್ ಸರ್ ಏನಿದ್ದಾರೆ, ಅವರು ಒಪ್ಪಿಸಿದ್ರೆ ತಮ್ಮ ಫೇಸ್ಬುಕ್ ಪೇಜ್ ಏನಿದೆ ಅಲ್ಲಿ ಒಂದು ಪೋಸ್ಟ್ನ ಹಾಕಿದ್ರೆ ಅಂತ ಹೇಳ್ಬೋದು. ಇವತ್ತೇ ಅಂದರೆ ಕನ್ನಡ ಬಿಗ್ ಬಾಸ್ ಸಂಬಂಧಪಟ್ಟಂಗೆ ಏನಿದೆ ಆದಷ್ಟು ಬೇಗ ನಾವು ಕನ್ನಡ ಬಿಗ್ ಬಾಸ್ ಏನಿದೆ ಕಲರ್ಸ್ ಕನ್ನಡದಲ್ಲಿ ಇದನ್ನು ನಾವು ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೆಲ್ಲ ಫ್ರೆಂಡ್ಸ್, ನಾವು 71ನೇ ದಿವಸದ ಎಪಿಸೋಡ್ ಏನಿರುತ್ತೆ ಅದರದ್ದು ಶೂಟ್ ಕೂಡ ಈಗ ಮಾಡ್ತಾಯಿದಾರಂತೆ. ಹೌದು ಫ್ರೆಂಡ್ಸ್, ಮೊದಲೇನು ಕಂಟೆಸ್ಟೆಂಟ್ ಇದ್ದರು ಮತ್ತು ಏನೆಲ್ಲ ಒಂದು ಪ್ರೊಸೆಸ್ ನಡೀತಿತ್ತು ಅದೇ ಒಂದು ರೀಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಡೇಟ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಕನ್ನಡ ಬಿಗ್ ಬಾಸ್ ಏನು ಸೀಸನ್ 8 ಅದು ರೀಸ್ಟಾರ್ಟ್ ಆಗೋದು ಇದೇ ತಿಂಗಳು ಎಂಡ್ ಒಳಗಡೆ ಅಂದರೆ ಜೂನ್ 28 ಏನಿದೆ ಅದು ಸ್ಟಾರ್ಟ್ ಆಗ್ತದೆ. ಹೌದು ಫ್ರೆಂಡ್ಸ್, ನೀವು ಮೊದಲು ಯಾವ OTT ಪ್ಲಾಟ್ಫಾರ್ಮ್ಸಲ್ಲಿ ನೋಡ್ತಾ ಇದ್ದೀರಿ ಮತ್ತು ನೀವು TV ಚಾನಲ್ಸಲ್ಲಿ ನೋಡ್ತಾ ಇದ್ದೀರಿ, ನೀವು ಅಲ್ಲಿ ರೀಸ್ಟಾರ್ಟ್ ಏನಿದೆ ಅದೇ ಒಂದು ಪ್ಲಾಟ್ಫಾರ್ಮಲ್ಲಿ ಕೂಡ ಇದು ರೀಸ್ಟಾರ್ಟ್ ಆಗ್ತದೆ. ಹೌದು ಫ್ರೆಂಡ್ಸ್, ಈ ನ್ಯೂಸ್ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ತಿಳಿಸಲು ಮರಿಬೇಡಿ. ಅಷ್ಟೇ ಹೊಸ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋಣ ಕೂಡ ಮರಿಬೇಡಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ, ಬೈ ಬಾಯ್.